भाई साहब पैसे गिरे हुए आपके, देखो ठीक है भाई साहब। ಚಿನ್ನದಂತ ನಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ, ಮುತ್ತಿನಂತ ರಾಣಿ ಹಡೆದ ಮಕ್ಕಳು ಏಳು, ಆ ಏಳರಲ್ಲಿ ಒಂದು ಮಾತ್ರ ಮಿಂಡ್ರಿಗುಟ್ಟಿದ್ದು, ಮಿಂಡ್ರಿಗುಟ್ಟಿದ್ದು ಬಡವ್ರ ರೈತರು ಕುಮಾರಸ್ವಾಮಿ ಕೋಟ್ ಹಾಕಿರೋದು, ಬಸ್ರಿರ್ಗ 6,000, ಬಸ್ರು ಮಾಡ್ದವನು 3 ಇಲ್ವೋ? ಮೊಬೈಲ್ ಎಷ್ಟವೆ ಪಿಕ್ಚರು? 7-7 ಮಂದಿನ ಒಂದೇ ಇರೋದು. ನೀನೇನಂತ ಬೈದೆ? ನನ್ ಪ್ರಾಣ ಯಾಕೆ ಚಿಂತ್ಯ? ಹೋಗ್ಲ ಯಾಕೆ? ನಿಜ ಹೇಳಿದಕ್ಕೆ ನಿಮ್ಗೆ ತಿಕ್ಕ ಉರಿದೋಯ್ತಾ? ಕಣ್ಣಿಟ್ ನೋಡ್ಕೋತೀನಿ. ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ರೆ ಮಕ್ಕಳಾಗಲ್ಲ. ಆಯ್ತು ಬಿಡು, ನಿನ್ಗೆ ಸ್ವರ್ಗ ಸುಖ ಕೊಡ್ತೀನಿ. ಅದು 5-10 ನಿಮಿಷ ಅಷ್ಟೇ. ಯಾಕೋ ಮುಖ ಹಂಗ್ ಮಾಡ್ಕೊಂಬಿಟ್ಟು. ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ, ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ. ಬಟ್ಟೆ ಹಾಕೊಳ್ಳಿ, ರೋಡ್ ಅಲ್ಲಿ ಹೋಗೋ ಹುಡುಗಿರ್ಗೆ ಟೆಂಪ್ಟ್ ಆಗುತ್ತೆ. ಇದು ಗಂಡ್ ಮಕ್ಳೇ ನಾಚ್ಕೊಳ್ಳೋ ಇಸ್ಯ. ನಾಚ್ಕೊಳ್ಳಿ. ನೋಡಿಲ್ಲ ವಿಷಯಕ್ಕೆ ಬರ್ಲ. ಬೇಡ, ಇದೇ ಒಂಥರ ಚೆನ್ನಾಗಿದೆ ವಿಷಯ. ಇದಕ್ಕೆ ನನ್ನ ಜೀವನದಲ್ಲಿ ಇಂಥ ಸರಳ ವಿವಾಹ ನೋಡ್ಲೇ ಇಲ್ಲ. ದಿಸ್ ಇಸ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಮ್ಯಾರೇಜ್ ಎವರ್ ಐ ಸೀನ್ ಅಂಡ್ ಅಂಡರ್ಗಾನ್. ಅಲ್ಲ ಸ್ವಾಮಿ, ಮದುವೆಗೆ ಒಂದು ಸಿಲ್ಕ್ ಪಂಚೆ ಕುಡಿಸೋದು ಬೇಡವೆ, ಕಾಚಾ ಕಾಣಿಸೋತ್ರ ಕಾಟನ್ ಪಂಚೆನ ಕುಡಿಸೋದು. ಮಿಸ್ಟರ್ ಶೋರ್, ಸಿಂಪಲ್ ಆಗೊಂದು ಪ್ರಶ್ನೆ ಕೇಳ್ತೀನಿ, ಶೋರ್ ಆಗ ಆನ್ಸರ್ ಹೇಳ್ತೀಯಾ? ಯಾ ಶೋರ್. ರಾಜಸ್ಥಾನ್ ತುಂಬಾ ಗಂಡಸರೆಲ್ಲ ಬಿಳಿ ಪಂಚೆ ಉಟ್ಕೊಂಡು ಓಡಾಡ್ತಿದ್ರಲ್ವಾ, ಅವರೆಲ್ಲ ಒಳಗಡೆ ಅಂಡರ್ವೇರ್ ಹಾಕೊಂಡಿದ್ರಾ?